ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆಯೇ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಹಲೋ ಸ್ನೇಹಿತರೆ, ನಮಸ್ಕಾರ, ವೆಲ್ಕಮ್ ಟ್ರೇವಾಸ್ ಜಾಬ್ ನ್ಯೂಸ್. ಸ್ನೇಹಿತರೆ, ಕೆ ಪಿ ಎಸ್ ಸಿ ಯಲ್ಲಿ ಕಾಲ್ ಆಗಿರತಕ್ಕಂಥ ಒಟ್ಟು 523 ಹುದ್ದೆಗಳಲ್ಲಿ ವಾರ್ಡನ್ ಪೋಸ್ಟ್ ಕೂಡ ಒಂದಾಗಿರುತ್ತೆ. ಈ ವಾರ್ಡನ್ ಪೋಸ್ಟ್ ಇರತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ, ಅಂದರೆ ಈ ಒಂದು ವಿದ್ಯಾರ್ಥಿ ನಿಲಯಗಳಲ್ಲಿ ಈ ಒಂದು ವಾರ್ಡನ್ ಪೋಸ್ಟ್ಗಳು ಖಾಲಿ ಇರತಕ್ಕಂಥದ್ದು. ಇಲ್ಲಿ ಒಟ್ಟು ಆರ್ ಪಿ ಸಿಗೆ ಸಂಬಂಧಪಟ್ಟ ಹಾಗೆ 80 ಪೋಸ್ಟ್ಗಳು ಖಾಲಿ ಇದ್ದಾವೆ. ಹಾಗೆ ಎಚ್ ಕೆಗೆ ಸಂಬಂಧಪಟ್ಟ ಹಾಗೆ 60 ಪೋಸ್ಟ್ಗಳು, ಒಟ್ಟು 160 ಪೋಸ್ಟ್ಗಳಿಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸತಕ್ಕಂಥದ್ದು ಅಥವಾ ಈ ಒಂದು ಅರ್ಜಿಯನ್ನು ಕರೆದಿರತಕ್ಕಂಥದ್ದು. ನಿಮಗೆ ಇಲ್ಲಿ ಒಟ್ಟು 80 ಪೋಸ್ಟ್ಗಳು ಆರ್ ಪಿ ಸಿಗೆ ಇರೋದ್ರಿಂದ, ಆರ್ ಪಿ ಸಿ ಅಂತ ಹೇಳಿದ್ರೆ ನಾನ್ ಎಚ್ ಕೆಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಆಗಿರ್ತಾರೆ. ಸೊ ಅವರು 80 ಪೋಸ್ಟ್ಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಪೋಸ್ಟ್ಗೂ ಕೂಡ ಬೇರೆ ಬೇರೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರೋದ್ರಿಂದ, ನೀವು ಪರ್ಟಿಕ್ಯುಲರ್ ಆಗಿ ವಾರ್ಡನ್ ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂತ ಹೇಳಿದ್ರೆ ಸೆಪರೇಟ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇರತಕ್ಕಂಥ ಪ್ರಮುಖ ದಿನಾಂಕಗಳು ಅನ್ನೋದಾದರೆ 28/2025 ಇದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇರತಕ್ಕಂಥ ಪ್ರಾರಂಭ ದಿನಾಂಕವಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 19/9/2020. ಹಾಗೆ ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಇರತಕ್ಕಂಥದ್ದು 21/9/2020 ಒಳಗಾಗಿ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಹಾಗೆ ಇಲ್ಲಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಅಥವಾ ಈ ಒಂದು ಹುದ್ದೆಗೆ ಯಾರು ಯಾರು ಅರ್ಜಿ ಶುಲ್ಕವನ್ನು ಕಂಪಲ್ಸರಿಯಾಗಿ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು 600 ರೂಪಾಯಿ ಅರ್ಜಿ ಶುಲ್ಕವನ್ನು ನೀಡಲಾಗಿದೆ. ಸೊ ಅವರು 600 ರೂಪಾಯಿ ಪ್ಲಸ್ 35 ರುಪೀಸ್ ಪ್ರಾಸೆಸಿಂಗ್ ಫೀಸನ್ನು ಕೂಡ ಕಂಪಲ್ಸರಿಯಾಗಿ ಪೇ ಮಾಡಬೇಕು. ಈ 35 ರುಪೀಸ್ ಏನಿರುತ್ತೆ, ಇದು ಎಲ್ಲರೂ ಕೂಡ ಪ್ರಾಸೆಸಿಂಗ್ ಫೀಸನ್ನು ಪೇ ಮಾಡಲೇಬೇಕಾಗಿರುತ್ತೆ. ಇಲ್ಲಿ 300 ರೂಪಾಯಿ ಒ ಬಿ ಸಿಗೆ ಇದೆ. ಸೊ ಅವರನ್ನು ಕೂಡ 35 ರುಪೀಸ್ ಆ್ಯಡ್ ಮಾಡಿ ಪ್ರಾಸೆಸಿಂಗ್ ಫೀಸನ್ನು ಕಟ್ಟಬೇಕು. ಜೊತೆಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50+35 ₹85. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಜಿ ಶುಲ್ಕ ಇರೋದಿಲ್ಲ. ಆದರೆ ಪ್ರಾಸೆಸಿಂಗ್ ಫೀಸ್ 35 ರುಪೀಸನ್ನು ಅವರು ಕಂಪಲ್ಸರಿಯಾಗಿ ಕಟ್ಟಬೇಕಾಗಿರುತ್ತೆ. ಸೊ ಇದಿಷ್ಟು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಫೀಸ್ ಡೀಟೇಲ್. ಹಾಗೆ ಈಗ ನೀವು ಪೋಸ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಯಾವ ರೀತಿಯಾಗಿರತಕ್ಕಂಥ ಒಂದು ಆಯ್ಕೆ ವಿಧಾನವನ್ನು ನಡೆಸಲಾಗುತ್ತೆ ಅಂದರೆ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರವಾಗಿ ಈ ಒಂದು ಹುದ್ದೆಗೆ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಒಟ್ಟು ಇದರಲ್ಲಿ 3 ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಲಾಗಿರುತ್ತೆ. ಅಂದರೆ 3 ಪರೀಕ್ಷೆಗಳು ಅಂತ ಹೇಳಿದ್ರೆ, ಮೊದಲನೆಯದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ, ಎರಡನೇದಾಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು, ಮೂರನೇದಾಗಿ ಕಮ್ಯುನಿಕೇಷನ್ ಅಥವಾ ಸಂವಹನ ಪೇಪರ್ ಆಗಿರುತ್ತೆ. ಸೊ ಇಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿದೆ, ಸೊ ಇದು ಎಲ್ರಿಗೂ ಇರೋದಿಲ್ಲ. ಯಾರು SSLC PUC ಅಥವಾ ಡಿಗ್ರಿ ಒಳಗಡೆ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡನ ಸ್ಟಡಿ ಮಾಡಿರೋದಿಲ್ವೋ ಅಂಥವರಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕಂಪಲ್ಸರಿಯಾಗಿ ಇರುತ್ತೆ. ಹಾಗೆಯೇ ನೀವು ಅಪ್ಲಿಕೇಶನ್ನ ಸಲ್ಲಿಸಬೇಕಿದ್ರೆ ಈ ಒಂದು ಡೀಟೇಲ್ಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಇನ್ಫಾರ್ಮೇಷನ್ನ ಕಂಪಲ್ಸರಿಯಾಗಿ ಫಿಲ್ ಮಾಡಲೇಬೇಕು. ಹಾಗೆ ಇಲ್ಲಿ ಮತ್ತೆ ಯಾರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಅಂತ ಹೇಳಿದ್ರೆ, ಈ ಹಿಂದೆ KPSC ಎಕ್ಸಾಮನ್ನು ಬರೆದು ಅಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪತ್ರಿಕೆಯನ್ನು ಅವರು ಬರೆದು ಪಾಸ್ ಆಗಿದ್ರು ಅಂತ ಹೇಳಿದ್ರೆ, ಅಂಥವರು ಕೂಡ ಈ ಒಂದು ಎಕ್ಸಾಮನ್ನು ಬರೀತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಉಳಿದ ಹಾಗೆ ಉಳಿದಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಎಕ್ಸಾಮನ್ನು ಕಂಪಲ್ಸರಿಯಾಗಿ ಪಾಸ್ ಮಾಡಲೇಬೇಕು. ಹಾಗೆ ಈ ಒಂದು ಪೇಪರಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸ್ಕೋರ್ ಏನಿರುತ್ತೆ ಇದನ್ನು ಎಕ್ಸಾಮಲ್ಲಿ ಅಥವಾ ಸೆಲೆಕ್ಷನಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಹಾಗೆ ಬರೀದೇ ಇರತಕ್ಕಂಥ ಅಭ್ಯರ್ಥಿಗಳು ಅಥವಾ ಈ ಒಂದು ಪೇಪರನ್ನು ಬರೀತಕ್ಕಂಥ ಅಭ್ಯರ್ಥಿಗಳು ಪಾಸ್ ಆಗಬೇಕು ಅಂತ ಹೇಳಿದ್ರೆ ಕಂಪಲ್ಸರಿಯಾಗಿ 50 ಮಾರ್ಕ್ಸನ್ನು ಪಡೀಲೇಬೇಕಾಗಿರುತ್ತೆ. ಒಟ್ಟು ಇದರ ಅಂಕಗಳು ಎಷ್ಟು ಅಂತ ಹೇಳಿದ್ರೆ, 150 ಅಂಕಗಳ ಪೇಪರ್ ಇರುತ್ತೆ. ಸೊ ಈ ಒಂದು ಪೇಪರಲ್ಲಿ ಕಂಪಲ್ಸರಿಯಾಗಿ ಅವರು 50 ಮಾರ್ಕ್ಸನ್ನು ಪಡೀಲೇಬೇಕು. ಹಾಗೆ ಎರಡನೇದಾಗಿ ಇರತಕ್ಕಂಥ ಪೇಪರ್ ಅಂತ ಹೇಳಿದ್ರೆ ಅದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪೇಪರ್ ಆಗಿರುತ್ತೆ. ಸೊ ಈ ಸಾಮಾನ್ಯ ಜ್ಞಾನ ಪೇಪರ್ ಏನಿರುತ್ತೆ ಅಂತ ಹೇಳಿದ್ರೆ, ಒಟ್ಟು ಇದರಲ್ಲಿ 100 ಅಂಕಗಳ ಪೇಪರ್ ಆಗಿರುತ್ತೆ. ಹಾಗೆಯೇ ಇದರ ನಂತರ ಇರತಕ್ಕಂಥ ಸಂವಹನ ಪೇಪರ್ ಏನಿದೆ, ಸೊ ಅದು ಕೂಡ 100 ಅಂಕಗಳ ಪೇಪರ್ ಆಗಿರುತ್ತೆ. ಒಟ್ಟು 200 ಅಂಕಗಳ ಒಂದು ಪೇಪರ್ಗಳನ್ನು ನೀವು ಕಂಪಲ್ಸರಿಯಾಗಿ ಬರೀಬೇಕು. ಸೊ ಇದರಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಈ ಒಂದು ಸೆಲೆಕ್ಷನ್ ನಡೀತಾ ಇರುತ್ತೆ. ಸೊ ಈ ಒಂದು ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಸಮಯ ಮತ್ತು ಈ ಒಂದು ಪರೀಕ್ಷೆಯಲ್ಲಿ ಇರತಕ್ಕಂಥ ಸಿಲೆಬಸ್ಸನ್ನು ನೋಡೋದಾದರೆ, ಇದರಲ್ಲಿ ಸಾಮಾನ್ಯ ಪತ್ರಿಕೆ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಕಂಪಲ್ಸರಿಯಾಗಿ ಹ್ಯುಮ್ಯಾನಿಟಿ ಪೇಪರ್ಸ್ಗಳು ಏನಿರ್ತವೆ, ಸೊ ಅದು ಆಗಿರ್ಬೋದು, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಈ ಎಲ್ಲ ಥಿಂಗ್ಸ್ಗಳು ಕೂಡ ನಿಮಗೆ ಇದರಲ್ಲಿ ಸಾಮಾನ್ಯ ಪತ್ರಿಕೆ ಒಳಗಡೆ ಬರುತ್ತೆ. ಸೊ ಇದು ಒಟ್ಟು 100 ಅಂಕಗಳನ್ನು ಹೊಂದಿರುತ್ತೆ. ಸಮಯ 1.5 ಗಂಟೆ ಕಾಲಾವಕಾಶವನ್ನು ನೀಡಲಾಗಿರುತ್ತೆ. ನಿಮಗೆ ಪ್ರತಿಯೊಂದು ತಪ್ಪು ಉತ್ತರಕ್ಕೆ 0.25 ಅಷ್ಟು ಮಾರ್ಕ್ಸನ್ನು ಕಡಿತಗೊಳಿಸಲಾಗುತ್ತೆ. ಅಂದರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಈ ಒಂದು ಎಕ್ಸಾಮಲ್ಲಿ ಇರ್ತಕ್ಕಂಥದ್ದು. ಎರಡನೇ ಪೇಪರ್ ಅಂತ ಹೇಳಿದ್ರೆ ಸಂವಹನ ಅಥವಾ ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಅಂದರೆ
ಗಣಕ ಯಂತ್ರಜ್ಞಾನ ಅಥವಾ ಕಂಪ್ಯೂಟರ್ ಏನಿದೆ ಅದರ ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ನಾಲೆಡ್ಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ ಕೂಡ ಇದರಲ್ಲಿ ಇರುತ್ತೆ, ಇನ್ಕ್ಲೂಡಿಂಗ್ ಆಗಿದೆ. ಇದರಲ್ಲಿ ಒಟ್ಟು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಾಗೆ 35 ಅಂಕಗಳ ಪ್ರಶ್ನೆಗಳು ಇರ್ತವೆ, ಸಾಮಾನ್ಯ ಇಂಗ್ಲಿಷ್ 35, ಗಣಕಯಂತ್ರಜ್ಞಾನ ಅಲ್ಲಿ 30 ಅಂಕಗಳ ಪ್ರಶ್ನೆಗಳು ಕೂಡ ಒಳಗೊಂಡಿರ್ತವೆ. ಒಟ್ಟು 100 ಅಂಕಗಳಿಗೆ ಈ ಒಂದು ಪೇಪರ್ನ ನಡೆಸಲಾಗುತ್ತೆ. ಕಾಲಾವಕಾಶ ಇರತಕ್ಕಂಥದ್ದು 2 ಗಂಟೆ. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ. ಸೊ ಇದರ ನಂತರವಾಗಿ ನಿಮಗೆ ಇಲ್ಲಿ ನಮಗೆ ಅಂದರೆ ಟಾಪ್ ಎಕ್ಸಾಮ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ದಿವಸನೂ ಕೂಡ ಫ್ರೀ ಟೆಸ್ಟ್ ಸೀರೀಸ್ ಇರುತ್ತೆ, ಅದನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ನಿಮ್ಮ ಈ ಒಂದು ಎಕ್ಸಾಮ್ ಪ್ರಿಪರೇಷನ್ಗೆ ಸಂಬಂಧಪಟ್ಟ ಹಾಗೆ, ಸಂವಹನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಕನ್ನಡ ಪೇಪರ್ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡಲಾಗ್ತಾ ಇದೆ. ಜೊತೆಗೆ ಈ ಒಂದು ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಇದರಲ್ಲಿ ಉಚಿತವಾಗಿ ಸಿಗ್ತಾ ಇದೆ. ಇದರ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಈ ಒಂದು ಟೆಸ್ಟ್ ಸೀರೀಸ್ಗಳ ಲಿಂಕನ್ನು ಕೂಡ ನೀಡಿರ್ತೀವಿ, ಅದನ್ನು ನೀವು ಪ್ರತಿ ದಿವಸವೂ ಕೂಡ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡಿ ನಿಮ್ಮ ನಾಲೆಡ್ಜನ್ನು ಎನ್ಹಾನ್ಸ್ ಮಾಡ್ಕೋಬಹುದು. ಹಾಗೆ ಗಣಕ ಯಂತ್ರ ಜ್ಞಾನ ಅಥವಾ ಕಂಪ್ಯೂಟರ್ ನಾಲೆಡ್ಜ್ಗೆ ರಿಲೇಟೆಡ್ ಆಗಿರತಕ್ಕಂಥ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಓವರ್ಆಲ್ ಆಗಿ ನಿಮಗೆ ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ ಹಾಗೆ ಗಣಕಯಂತ್ರಜ್ಞಾನ ಮೂರಕ್ಕೂ ಸಂಬಂಧಪಟ್ಟ ಹಾಗೆ ಟೆಸ್ಟ್ ಸೀರೀಸ್ಗಳಿದ್ದಾವೆ. ಅದರಲ್ಲಿ ಒಂದು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ, ಅದನ್ನು ನೀವು ಕ್ಲಿಕ್ ಮಾಡಿ ಅಟೆಂಡ್ ಮಾಡ್ಬೋದು. ಇದರ ಜೊತೆಗೆ ನಿಮಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಇರತಕ್ಕಂಥ ಎರಡನೇ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು. ಇಲ್ಲಿ ನಿಮಗೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು ಹಾಗೆ ಶಿವಮೊಗ್ಗ ಇದಿಷ್ಟು ಸೆಂಟರ್ಸ್ಗಳನ್ನು ನೀಡಲಾಗಿದೆ. ಸೊ ಈ 5 ಸೆಂಟರ್ಸ್ಗಳಲ್ಲಿ ನೀವು ಎಕ್ಸಾಮನ್ನು ಬರೀಬಹುದಾಗಿರುತ್ತೆ. ಸೊ ಇವುಗಳನ್ನು ಹೊರತುಪಡಿಸಿ ಎಕ್ಸಾಮ್ ಸೆಂಟರ್ಸ್ಗಳನ್ನು ಚೇಂಜ್ ಮಾಡಿದ್ರೂ ಕೂಡ ಒಂದು ವೇಳೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಎಕ್ಸಾಮನ್ನು ಕಂಪಲ್ಸರಿಯಾಗಿ ಬರೀಲೇಬೇಕು. ಇದರ ಜೊತೆಗೆ ಮುಂಬರತಕ್ಕಂಥದ್ದು ಅಂತ ಹೇಳಿದ್ರೆ ದಾಖಲೆಗಳ ಪರಿಶೀಲನೆ ಅಥವಾ ದಾಖಲೆಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಜೊತೆಗೆ ನೀವೇನಾದರೂ ಕೂಡ ಬೇರೆ ಎಕ್ಸೆಪ್ಷನ್ಸನ್ನು ಕೇಳ್ತಿದ್ದೀರಿ ಅಂತ ಹೇಳಿದ್ರೆ, ಅಂದರೆ ಮೀಸಲಾತಿಯನ್ನು ಕೇಳ್ತಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನು ನೀವು ಸಲ್ಲಿಸ್ಬಿಟ್ಟು ನೀವು ಆ ಒಂದು ಮೀಸಲಾತಿಯನ್ನು ಪಡಿಬೋದು. ಸೊ ಅದಕ್ಕೋಸ್ಕರ ನಿಮಗೆ ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇರತಕ್ಕಂಥ ಈ ಒಂದು ನೋಟಿಫಿಕೇಷನ್ನ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರತಕ್ಕಂಥ ಸೈಟಲ್ಲಿ ನೀಡಿರ್ತೀವಿ. ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ವಿತ್ ನಿಮಗೆ ಈ ಒಂದು ವಾರ್ಡನ್ಗೆ ರಿಲೇಟೆಡ್ ಆಗಿರತಕ್ಕಂಥ ಈ ಒಂದು ನೋಟಿಫಿಕೇಷನ್ ಅಪ್ಲಿಕೇಶನ್ ಲಿಂಕ್ ಎಲ್ಲವನ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀವಿ. ಅಲ್ಲಿಂದ ನೀವು ನೇರವಾಗಿ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಿಮಗೇನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮಗೇನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆಯೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಬೈ ಬೈ ಗೈಸ್.